ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಪಿ ರೋಹಿತಾ ನಾಯಕ್. ನಾನು ರಾಜಾಜಿನಗರ್ ನಾರಾಯಣ ನೇತ್ರದಲ್ಲಿ ಕ್ಯಾಟ್ರಾಕ್ಟ್ ಡಿಪಾರ್ಟ್ಮೆಂಟಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ ಆಗಿದ್ದೀನಿ. ಇವತ್ತು ನಾವು ಕಣ್ಣಿನ ಪೊರೆಗೆ ಅಂತ ಬಂದಾಗ ನಾವು ಯಾವುದೆಲ್ಲ ಪರೀಕ್ಷೆ ಮಾಡ್ಕೋಬೇಕು ಅಂತ ತಿಳ್ಕೊಳ್ಳೋಣ. ನೀವು ಹೊಸದಾಗಿ ನಮ್ಮ ಹಾಸ್ಪಿಟ್ಲಿಗೆ ಬಂದಾಗ ನೀವು ಫಸ್ಟ್ ಮಾಡೋದೇನೆಂದರೆ ರಿಸೆಪ್ಷನಲ್ಲಿ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ಕೊಡ್ತಾರೆ. ಆ ಫಾರ್ಮಲ್ಲಿ ನಿಮ್ಮ ಡೀಟೇಲ್ಸನ್ನು ಹಾಕಬೇಕು. ಅದನ್ನು ನಾವು ಡೇಟಾ ಎಂಟ್ರಿ ಮಾಡಿಕೊಂಡು ನಿಮ್ಮೊಂದು ಎಮ್ ಆರ್ ಡಿ ನಂಬರ್ ಅನ್ನು ಕೊಡ್ತೀವಿ. ಆ ಎಮ್ ಆರ್ ಡಿ ನಂಬರ್ ನಿಮಗೆ ನೋಂದಾಯಿಸಿದ ನಂತರ ನೀವು ನಮ್ಮ ಡಿಪಾರ್ಟ್ಮೆಂಟಿಗೆ ಬರ್ತೀರಾ. ನಮ್ಮ ಡಿಪಾರ್ಟ್ಮೆಂಟಿಗೆ ಬಂದ ನಂತರ ನಿಮಗೆ ಫಸ್ಟ್ ಚೆಕ್ ಆಗೋದು ನಿಮ್ಮ ಕಣ್ಣಿದು ವಿಷನ್, ಮತ್ತು ನಿಮ್ಮ ಕಣ್ಣಲ್ಲಿ ಎಷ್ಟು ಪ್ರೆಷರ್ ಇದೆ ಅಂತ ಒಂದು ಟೆಸ್ಟ್ ಆಗುತ್ತೆ. ಮತ್ತು ದೃಷ್ಟಿ ಪರೀಕ್ಷೆ ಆದ ನಂತರ ನೀವು ಡಾಕ್ಟ್ರನ್ನ ಭೇಟಿ ಆಗ್ತೀರಾ. ಡಾಕ್ಟರ್ ನಿಮಗೆ ಸ್ಲಿಟ್ ಲ್ಯಾಂಪ್ ಮೂಲಕವಾಗಿ ಅಂದರೆ ಇಂಥ ಒಂದು ಮಷೀನಲ್ಲಿ ನಿಮ್ಮ ಪೊರೆಯದು ಸ್ಟೇಟಸನ್ನು ನೋಡ್ತಾರೆ, ಯಾವ ಸ್ಟೇಜಲ್ಲಿದೆ, ಅದಕ್ಕೆ ಇಮಿಡಿಯೇಟಾಗಿ ಆಪರೇಷನ್ ಬೇಕಾ ಏನು ಅಂತ ನಿಮಗೆ ತಿಳಿಸ್ತಾರೆ. ಅದರ ನಂತರ ನೀವು ಪೊರೆ ಆಪರೇಷನ್ಗೆ ಒಪ್ಪಿಗೆ ಇದ್ದರೆ ನಿಮಗೆ ಬೇರೆ ಟೆಸ್ಟ್ಗಳನ್ನು ನಾವು ಮಾಡಿಸ್ತೀವಿ. ಅದರಲ್ಲಿ ಮೊದಲನೇದಾಗಿ ಎ ಸ್ಕ್ಯಾನ್ ಅಂತ ಹೇಳ್ತೀವಿ. ಅದಕ್ಕೆ ನೀವೊಂದು ಡಯಾಗ್ನೋಸ್ಟಿಕ್ಸ್ ರೂಮ್ ಅಂತ ಇದೆ, ಅಲ್ಲಿಗೆ ಹೋಗ್ತೀರಾ. ಅಲ್ಲಿ ನಾವು ನಿಮ್ಮ ಎ ಸ್ಕ್ಯಾನ್ ಮಾಡ್ತೀವಿ. ಎ ಸ್ಕ್ಯಾನ್ ಅಂದರೆ ನಿಮ್ಮ ಕಣ್ಣು ಎಷ್ಟು ದೊಡ್ಡದಿದೆ, ಅದ್ರದ್ದು ಲೆಂತ್ ಎಷ್ಟು ಅಂತ ನಾವು ಪರೀಕ್ಷೆ ಮಾಡ್ತೀವಿ. ಎ ಸ್ಕ್ಯಾನ್ ಆದ ನಂತರ ನೀವು ಪೆಂಟಾಕ್ಯಾಮ್ ಅಂತ ಒಂದು ಮಷೀನಲ್ಲಿ ನಿಮ್ಮದು ಸ್ಕ್ಯಾನ್ ಆಗುತ್ತೆ, ಅದು ಕರಿಗುಡ್ಡೆದು ಸ್ಕ್ಯಾನ್ ಮಾಡ್ತೀವಿ. ಕರಿಗುಡ್ಡೆ ಸ್ಕ್ಯಾನ್ ಆದ ನಂತರ ನಾನು ನಿಮಗೆ ಒ ಸಿ ಟಿ ಅಂತ ಒಂದಾಗುತ್ತೆ. ಒ ಸಿ ಟಿ ಅಂದರೆ ನಿಮ್ಮ ಕಣ್ಣಿನ ನರದ್ದು ಸ್ಕ್ಯಾನ್. ನರ ಹೇಗಿದೆ ಏನು ಅಂತ ನಾವು ಅದರದ್ದು ಹೆಲ್ತನ್ನು ನಾವು ಅದರಿಂದ ನೋಡ್ಕೋತೀವಿ. ಕೆಲವೊಮ್ಮೆ ಪೊರೆ ತುಂಬಾ ಡೆನ್ಸ್ ಆಗಿದ್ದಾಗ, ಪೊರೆ ಅಂದರೆ ತುಂಬಾ ಜಾಸ್ತಿ ಇದ್ದಾಗ ಒ ಸಿ ಟಿ ಮಾಡೋದು ಅಸಾಧ್ಯವಾಗುತ್ತೆ. ಆವಾಗ ನಾನು ನಿಮಗೆ ಬಿ ಸ್ಕ್ಯಾನ್ ಅಂತ ಒಂದು ಸ್ಕ್ಯಾನ್ ಮಾಡ್ತೀವಿ. ಅದರಲ್ಲಿ ನರ ಅಂಟ್ಕೊಂಡಿದೆಯಾ ಬಿಟ್ಕೊಂಡಿದೆಯಾ ಅಂತ ಒಂದು ರಫ್ ಆಗಿ ಒಂದು ನರದ ಹೆಲ್ತ್ ನಮಗೆ ಗೊತ್ತಾಗುತ್ತೆ. ಈ ಡಯಾಗ್ನೋಸ್ಟಿಕ್ ಸ್ಕ್ಯಾನ್ಸ್ ಮುಗಿದ ನಂತರ ನೀವು ಬ್ಲಡ್ ಟೆಸ್ಟ್ಗೆ ಹೋಗ್ತೀರಾ, ನಮ್ಮ ಲ್ಯಾಬ್ಗೆ ಹೋಗ್ತೀರಾ. ಬ್ಲಡ್ ಟೆಸ್ಟ್ ಆದ ನಂತರ ನಿಮಗೆ ಇ ಸಿ ಜಿ ಆಗುತ್ತೆ. ಇ ಸಿ ಜಿ ಇದೆರಡು ಟೆಸ್ಟ್ ಆದ ನಂತರ ನೀವು ನಮ್ಮ ಫಿಸಿಷಿಯನ್ಗೆ ಭೇಟಿ ಆಗ್ತೀರಾ. ಫಿಸಿಷಿಯನ್ ನಿಮ್ಮ ಜನರಲ್ ಹೆಲ್ತನ್ನು ಟೆಸ್ಟ್ ಮಾಡಿಬಿಟ್ಟು ಕ್ಯಾಟ್ರಾಕ್ಟ್ ಸರ್ಜರಿಗೆ ನಿಮಗೆ ಫಿಟ್ನೆಸ್ ಕೊಡ್ತಾರೆ. ಆ ಫಿಟ್ನೆಸ್ ಆದ ನಂತರ ನಿಮಗೆ ಡ್ರಾಪ್ಸ್ ಹಾಕಿಬಿಟ್ಟು ನಾವು ಕಣ್ಣಿನ ನರ ಪರೀಕ್ಷೆ ಮಾಡ್ತೀವಿ. ಕಣ್ಣಿನ ನರ ಡಾಕ್ಟರ್ ನೋಡಿಕೊಂಡು ನಿಮ್ಮ ಕಣ್ಣಿನ ಹೆಲ್ತ್ ಬಗ್ಗೆ ನಮಗೆ ತಿಳಿಸ್ತಾರೆ. ಎಲ್ಲನೂ ಕರೆಕ್ಟ್ ಆಗಿದ್ದರೆ ನೀವು ನೆಕ್ಸ್ಟ್ ಕೌನ್ಸಿಲಿಂಗ್ ಹೋಗ್ತೀರಾ. ಕೌನ್ಸಿಲಿಂಗಲ್ಲಿ ನಿಮ್ಗೆ ಏನು ಹೇಳ್ತಾರೆ ಅಂದರೆ ನಿಮ್ಗೆ ಯಾವ ಥರ ಲೆನ್ಸ್ ಇದೆ, ಬೇರೆ ಬೇರೆ ಲೆನ್ಸಸ್ ಬಗ್ಗೆ ನಿಮಗೆ ತಿಳಿಸ್ತಾರೆ, ಅದ್ರದ್ದು ಕಾಸ್ಟ್ ಬಗ್ಗೆ ತಿಳಿಸ್ತಾರೆ. ಅದರಲ್ಲಿ ಏನಾದರೂ ಡೌಟ್ ಇದ್ದರೆ ನೀವು ಪುನಃ ನಮ್ಮ ಹತ್ರ ಬಂದು ನೀವು ಅದನ್ನು ಕ್ಲಿಯರ್ ಮಾಡ್ಕೋಬೋದು. ನಿಮ್ಮ ಹತ್ರ ಬೇರೆ ಯಾವುದಾದ್ರೂ ಇನ್ಶೂರೆನ್ಸ್ ಏನಾದರೂ ಇದ್ದರೆ ಅಲ್ಲಿಂದ ನಿಮಗೆ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ಗೆ ಕಳಿಸ್ತಾರೆ. ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟಲ್ಲಿ ನಿಮ್ಮ ಕ್ವೆರೀಸನ್ನು ನೀವು ಕ್ಲಿಯರ್ ಮಾಡ್ಕೋಬೋದು.